ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಕುರುಗೋಡು ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ 2018-19 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗೆ ರೈತರು ಬೆಳೆಯಲು ಭತ್ತದ ಬೀಜಗಳಲ್ಲಿ ಯಾವುದೇ ಲೋಪದೋಷ ಕಾಣದೆ ಉತ್ತಮ ಬೇಡಿಕೆ ಕಂಡುಬಂದಿದೆ. ಕುರುಗೋಡು ಸುತ್ತಮುತ್ತ ಗ್ರಾಮದ ರೈತರು ರೈತ ಸಂಪರ್ಕಕ್ಕೆ ತೆರಳಿ ಸೂರ್ಯಕಾಂತಿ, ಭತ್ತದ ಬೀಜಗಳು, ಆರ್ಎನ್ಆರ್ ಸೇರಿದಂತೆ ಇನ್ನಿತರ ಬೀಜಗಳನ್ನು ಸಹಾಯಧನದ ಅಡಿಯಲ್ಲಿ ಪಡೆಯಲು ಮುಂದಾಗುತ್ತಿದ್ದಾರೆ ಎಂದು ಕುರುಗೋಡು ಸಹಾಯಕ ತೋಟಗಾರಿಕೆ ಅಧಿಕಾರಿ ರಾಜೇಶ್ ತಿಳಿಸಿದ್ದಾರೆ. ಸಂಪರ್ಕ ಕೇಂದ್ರ ಕುರುಗೋಡಿನಿಂದ ಮುಂಗಾರಂಗಾಮಿಗೆ ಸೂರ್ಯಕಾಂತಿ, ಗಂಗೆ ಕಾವೇರಿ 2002-2009 ತಳಿಗಳನ್ನು ಹೆಚ್ಚಿನ ಈ ಬೀಜವನ್ನು ಎಮ್ಮಿಂಗ್ನೂರು ಗ್ರಾಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2000 ಕೆಜಿ ಅಲ್ಲಿಂದ ರೈತರು ತಗೊಂಡೋಗಿರ್ತಾರೆ. ಭತ್ತ BPT 52.04 ಸೆಕ್ಟರ್ ಈ ಕೆನಾಲ್ ನೀರು ಬಂದ ತಕ್ಷಣ ತಗೊಂಡೋಗ್ತಾರೆ. ಈ ಬೀಜಗಳು ಭಾಳ ಚೆನ್ನಾಗಿರೋದ್ರಿಂದ ಈ ಗೆಣಕಾಳು ಸೂರ್ಯಕಾಂತಿ